Hey, Dega. ಪ್ರಸ್ಥಾನವನ್ನು ತುಂಬಲಿ. ಮತ್ತೊಬ್ಬ ಮಹಾನ್ ಆಟಗಾರ, ಸ್ಟಾರ್ ಆಟಗಾರ, ಸ್ಫೋಟಕ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು, ಹನುಮಂತ್ ರೆಡ್ಡಿ. ಹನುಮಂತ್ ರೆಡ್ಡಿ ಮೂಲತಃ ಆಂಧ್ರ, ಅದ್ ನೋಡ್ಬೇಕಾಗಿದೆ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರಂತೆ. ಕ್ರಿಕೆಟ್ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅನಿಲ್ ಅಖಿಲೇಶ್ ಪ್ರಥಮ ಬಾರಿಗೆ ಬರೀ ಏಟ್ ಕಟ್ ಮಾಡಿದ್ದಾರೆ, ಬ್ಯಾಟಿನ ಅಂಚನ್ನು ತೆಗೆದುಕೊಂಡು ಜೊತೆಗೆ ಜೊತೆ ಆಡಿದ ಅನುಭವ ಕೂಡ ಅವ್ರ ಹತ್ರ ಇದೆ. ಬೌಲರ್ ನೇಮ್ ಅಫ್ಜಲ್. ಈ ಬಾರಿ ಈ ಬಾರಿ ಯಾವುದೇ ಅನುಮಾನವಿಲ್ಲ. ಡೀಪ್ ಮಿಡ್ ವಿಕೆಟ್ ಬೌಂಡರಿ ಗೆರೆಯ ಹೊರಗ ನೇರವಾಗಿ ನಮ್ಮ ವೀಕ್ಷಕ ವೇಣೆ ಕೊಠಡಿಯ ಪಕ್ಕದಲ್ಲಿ ಹನುಮಂತ್ ರೆಡ್ಡಿ ಅವರ ಬ್ಯಾಟ್ನಿಂದ ಬಂದಂತ 6 ರನ್ಗಳು. ಸೀಮಿತ 16 ಓವರ್ಗಳ ಪಂದ್ಯವಾಗಿರುತ್ತೆ, 11ನೇ ಓವರ್ ನಡೀತಾ ಇದೆ. ಇದಾದ ನಂತರ ಪ್ರೇಮ್ ಸಿಂಗ್ ಎಲ್ಲೇ ಇದ್ರೂ ನಮ್ಮ ವೇದಿಕೆ ಮೇಲೆ ಬರ್ಬೇಕು. ಪ್ರೇಮ್ ಸಿಂಗ್ ಪಕ್ಕದ ಲಿಂಗಸೂರು ತಾಲೂಕು ಜಾವೂರದ ಹಿಂದಿ ವೀಕ್ಷಕ ವೇಣೆಗ ಈ ಬಾರಿ ಯಾವುದೇ ಅನುಮಾನವಿಲ್ಲ. ಡೀಪ್ ಮಿಡ್ ವಿಕೆಟ್ ಬೌಂಡರಿ ಗೆರೆಯ ಹೊರಗ 6 ರನ್ಗಳಿಗೆ ನೇರವಾಗಿ ನಮ್ಮ ವೀಕ್ಷಕ ವೇಣೆ ಕೊಠಡಿಯ ತಳಗಡೆ ಹನುಮಂತ್ ರೆಡ್ಡಿ ಅವರ ಬ್ಯಾಟ್ನಿಂದ ಬಂದಂತ ಈ 6 ರನ್. ಮಾನ್ಯ ಪ್ರೇಮ್ ಸಿಂಗ್ ಅವರು ಕೂಡ ಬಹಳ ಒಬ್ಬ ಅತ್ಯುತ್ತಮ ಹಿಂದಿ ವೀಕ್ಷಕ ವೇಣೆಗಾರರಾಗಿದ್ದಾರೆ. ಬರೀ ನಿಧಾನಗತಿಯಾದಂತಹ ಚೆಂಡು ಅಮರ್ ಸಿಂಗ್ ರವರನ್ನ ದಾಟಿ ಹನುಮಂತ್ ರೆಡ್ಡಿ ಅವರಿಗೆ. ಈ ಬಾರಿ ಚೆಂಡು ನೇರವಾಗಿ ವೈಟ್ ಕರ್ನಾಟಕದ ಎಲ್ಲ ಭಾಗದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ನಾನು ಹೇಳ್ತಾ ಇದ್ದೇನೆ. ಈ ಬಾರಿ ಯಾವುದೇ ಅನುಮಾನವಿಲ್ಲ, ಡೀಪ್ ಪಾಯಿಂಟ್ ಲೆಗ್ ಬೌಂಡರಿ ಗೆರೆಯ ಹೊರಗ ಹನುಮಂತ್ ರೆಡ್ಡಿ ಅವರ ಬ್ಯಾಟ್ನಿಂದ ಬಂದಂತ ಈ 6 ರನ್. ಸ್ವಲ್ಪ ಲೆಗ್ ಸ್ಟಂಪಿನ ಮೇಲೆ ಇದ್ದಂತ ಚೆಂಡು. ಈ 6 ರನ್ ಸಹಾಯದೊಂದಿಗೆ ತಂಡದ ಒಟ್ಟು ಮೊತ್ತ 98
ಇನ್ನು ಎರಡು ರನ್ಗಳ ಅವಶ್ಯಕತೆ ಪೂರ್ಣ ತಂಡಕ್ಕೆ ಶತಕವನ್ನು ಪೂರೈಸಿಕೊಳ್ಳಲಿಕ್ಕೆ ಈ ಬಾರಿ ರನ್ ಕಿ ಪಾಂಚ್ ನಿರ್ಣಾಯಕರಾದಂತಹ ಸುಭಾಸ್ ಸ್ವಾಮೀಜಿ ಮತ್ತು ಇನ್ನೋರ್ವ ನಿರ್ಣಾಯಕರಾಗಿ ಕುಮಾರ್ ಸಿಂಗ್ ಲಾಹೋರ್ಕರ್ ಈ ಒಂದು ಆಶೀಶ್ ಅಗರ್ಕರ್ ಸವರ್ತದಿಂದ ಈ ಬಾರಿ ಹನುಮಂತ್ ರೆಡ್ಡಿ ಅವರಿಗೆ ಈ ಚೆಂಡು ಸ್ವಲ್ಪ ಕೂಡಲತ್ತಾಗಿ ಬಿದ್ದಂತ ಚೆಂಡನ್ನು ಭರ್ಜರಿಯಾಗಿ ಬಾರಿಸಿದ್ದಾರೆ. ಆ ತೋಳನ ಕೆಳಗಡೆ ಒಬ್ಬ ಕ್ಷೇತ್ರ ರಕ್ಷಕ ಬರ್ತಾ ಇದ್ದಾರೆ. ಇದರೊಂದಿಗೆ ಔಟ್.